ಇನ್ನು ಮುಂದಿನ ಕ್ಷೇತ್ರ ದಾವಣಗೆರೆ ದಕ್ಷಿಣ ಶ್ಯಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ, ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಅಜಯ್ ಕುಮಾರ್, ಕಾಂಗ್ರೆಸ್ನಿಂದ ಶ್ಯಾಮನೂರು ಶಿವಶಂಕರಪ್ಪ, ಹಾಗೆ ಜೆ ಡಿ ಎಸ್ನಿಂದ ಕೂಡ ಒಂದಷ್ಟು ಮುಸ್ಲಿಂ ಸಮುದಾಯದ ನಾಯಕರು ನಾವು ಕಣಕ್ಕಿಳಿತೀವಿ ಅಂತ ಅಮಾನುಲ್ಲಾ ಖಾನ್ ಹೆಸರು ಕೇಳಿ ಬರ್ತಾ ಇದೆ. ಶ್ಯಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಕೂಡ ಒಂದಷ್ಟು ಜನ ಅಂದರೆ ಅವ್ರಿಗೆ ಸಾಕು ಟಿಕೆಟ್ ಕೊಡಬಾರ್ದು ನಾವು ಆಕಾಂಕ್ಷಿಗಳಾಗ್ತೀವಿ ಅಂತ ಒಂದಷ್ಟು ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋ ಮಾತುಗಳು, ಅರ್ಜಿ ಸಲ್ಲಿಸಿದ್ದಾರೆ. ಶ್ಯಾಮನೂರು ಶಿವಶಂಕರಪ್ಪ ಅವರಿಗೆ ರಾಜಕಾರಣ ಬೇಕು ಅನ್ನೋವರೆಗೂ ರಾಜಕಾರಣ ಮಾಡ್ತಾರೆ. ತಡಿಲಿ ಕಾಂಗ್ರೆಸ್ ಅವರು ಇದನ್ನ ನೋಡ್ತೀನಿ. ಹೌದು, ಹಾಗಲ್ಲ ಯಾವುದೋ ರಾಜಸ್ಥಾನ ಮೀಟಿಂಗು ಅವು ಇವು ಏನು ಹೇಳ್ತಾರಲ್ಲ ಅಲ್ಲಿ ಹಳ್ಳಿ ನಿರ್ಣಯದಂತೆ ಅವ್ಯಾವ್ದು ಅಂತ ಹೇಳ್ಬಿಡ್ಲಿ. ಇಲ್ಲಿ ಕೆಲವೊಂದ್ ಕಡೆ ಯಾವ ನಿರ್ಣಯಗಳು ವರ್ಕ್ ಆಗಲ್ಲ. ಹೌದು, ಹೇಗೆ ಬಿಜೆಪಿಲಿ ತಿಪ್ಪಾರೆಡ್ಡಿಗೆ ಬಿಜೆಪಿ ಕೆಲವೊಂದು ನಿರ್ಣಯ ಅಂಗೀಕಾರ ಆಗಲ್ಲ ಒಪ್ಪಿಗೆ ಆಗಲ್ವೋ ಹಂಗೆ ಇಲ್ಲಿ ಶ್ಯಾಮನೂರವರು. ಇದು ಶ್ಯಾಮನೂರ್ ಅವರು ಭದ್ರಕೋಟೆ ಅಂತ ಕರಿತಿದ್ದೀರಿ, ಅಲ್ಪಸಂಖ್ಯಾತರ ಭದ್ರಕೋಟೆ. ಹೌದು, ನಾವು ಯಾರೋ ಇನ್ನೊಬ್ಬರ ಮುಸಲ್ಮಾನ್ ಅಭ್ಯರ್ಥಿ ಓಟ್ ಹಾಕ್ಬಿಟ್ರೆ ಎಲ್ಲಿ ಗ್ಯಾಪ್ ಅಲ್ಲಿ ಗೆದ್ಬಿಡ್ತಾರೋ ಬಿಜೆಪಿ ಅವರು ಅಂತ ಶ್ಯಾಮನೂರ್ ಅವ್ರಿಗೆ ಓಟ್ ಹಾಕ್ತಾರೆ. ಇನ್ನೊಬ್ಬ ಬಿಜೆಪಿ ಗೆಲ್ಲಲ್ಲ ನಮ್ಮ ಮುಸಲ್ಮಾನ್ ಅಭ್ಯರ್ಥಿನೇ ಗೆಲ್ತಾನೆ ಅಂದ್ರೆ ಮುಸ್ಲಿಂ ಅವ್ರಿಗೆ ಓಟ್ ಹಾಕ್ತಾರೆ ಇವರು. ಹೌದು, ಓಟ್ ಹಾಕ್ತಾರೆ. ಸದ್ಯಕ್ಕೆ ಶ್ಯಾಮನೂರ್ ಅವ್ರಿಗೆ ಭದ್ರಕೋಟೆ ಅನ್ಸಿದೆ, ಬಟ್ ಇದು ಅಲ್ಪಸಂಖ್ಯಾತರ ಪ್ರಾಬಲ್ಯವಿರತಕ್ಕಂಥ ಕ್ಷೇತ್ರ. ಹಂಗೆ ಹಂಗಲ್ಲದಾಗಿರೋ ಪಕ್ಕದಲ್ಲಿ ಮಗುನ ಯಾಕೆ ಗೆಲ್ಸ್ಕೊಳಕ್ ಆಗ್ತಿರ್ಲಿಲ್ಲ. ಹೌದು, ಶ್ಯಾಮನೂರ್ ಅವರು ದಾವಣಗೆರೆ ಸೌತಲ್ಲಿ ಕೋಟೆ ಕಟ್ಕೊಂಡವ್ರೆ ಅಂದ್ರೆ ನಾರ್ತ್ ಲ್ಯಾಕ್ ಮಗನ್ ಕೋಟೆ ಕಟ್ಟಕ್ಕಾಗಲಿಲ್ಲ ಅಂತ ಜನ ಕೇಳ್ತಾರೆ. ಜನ ಕೋಟೆ ಕಟ್ಟಬೇಕು, ಇಲ್ಲಿ ಅಲ್ಪಸಂಖ್ಯಾತರ ಜಾಸ್ತಿ ಅವ್ರೆ, ಹಾಗಾಗಿ ಶಿವಶಂಕರಪ್ಪ ಗೆಲ್ತಾರೆ. ಇದೇ ಶಿವಶಂಕರಪ್ಪ ಉತ್ತರಕ್ಕೆ ಹೋಗಿ ಮಗ ಇತ್ತಲ ಕಡೆಗೆ ಬಂದ್ರೆ ಅಲ್ಲೂ ಆಗ್ಬಹುದು. ಹಾಗಾಗಿ ಹಿಂಗ್ ಭದ್ರಕೋಟೆ ಅನ್ಕೊಂಡಾಗ್ಲೇ ಕರ್ಗೆನ್ ಮುಳುಗಿಸ್ಬಿಟ್ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ಸ್ಬಿಟ್ರು. ಧರ್ಮಸಿಂಗ್ ಅವರು ಚುನಾವಣೆಯಲ್ಲಿ ಸೋತರು. ಹಾಗಾಗಿ ಯಾರು ಯಾರದ ಭದ್ರಕೋಟೆಗಳಲ್ಲ, ಅದ್ ಯಾವ್ಯಾವ್ದೋ ಕಾರಣಕ್ಕೆ ಭದ್ರ ಆಗಿರ್ತದೆ, ಇನ್ ಯಾವ್ಯಾವ್ದೋ ಕಾರಣಕ್ಕೆ ಛಿದ್ರ ಆಗುತ್ತೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಸದ್ಯಕ್ಕೆ ಶ್ಯಾಮನೂರು ಶಿವಶಂಕರಪ್ಪರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.